ಮೇಡಮ್ ನಮಸ್ಕಾರ. ಮೇಡಮ್, ತಮ್ಮ ಪೂರ್ತಿ ಹೆಸರು? ತಾಯಮ್ಮಣಿ. ತಾಯಮ್ಮಣಿ ಅಂತೇಳಿ, ತಾವು ಯಾವ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಾ? ಆಲಹಳ್ಳಿ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಾ. ಇದೇ ಮೊದಲನೇ ಬಾರಿ ನಿಂತು ಗೆದ್ದಿದ್ದ ತಾವು? ಎರಡು ಸತಿ ಸೋತಿ ಮೂರನೇ ಬಾರಿ ಗೆದ್ದಿದ್ದೀರಾ. ಓಕೆ ಮೇಡಮ್. ಸರ್ ನಮಸ್ಕಾರ. ಸರ್ ಸರ್, ತಮ್ಮ ಪೂರ್ತಿ ಹೆಸರು? ನಾಗೇಶ್ ಆರ್. ನಾಗೇಶ್ ಆರ್ ಅಂತೇಳಿ. ಮೇಡಮ್ಗೆ ತಾವು ಏನಾಗಬೇಕು ಸರ್? ಮಗ ಆಗಬೇಕು. ಮಗ ಆಗಬೇಕು ಸರ್. ಮೇಡಮ್ ಎರಡು ಬಾರಿ ಸೋತು ಈ ಬಾರಿ ಗೆದ್ದಿದ್ದಾರೆ, ಒಂದು ಒಳ್ಳೆ ಮತಗಳನ್ನ ತಗೊಂಡು, ನಿಮ್ಗೆ ಏನು ಅನಿಸ್ತಾ ಇದೆ ಸರ್? ನನಗೆ ಆದಷ್ಟು ಜನಗಳು ನಮ್ಮ ಸೂಚಿಸಿ ಎರಡನೇ ಸತಿ ಸೋತಿರೋದ್ರಿಂದ ಈ ಸತಿ ಒಂದು ಮನಸ್ಸಲ್ಲಿ ಇಟ್ಕೊಂಡು ಜನ್ಮ ಇದು ನಾವು ಮಾಡಲೇಬೇಕು ಅನ್ನೋ ಚಳವಳಿಕೆ ಇದ್ದೇ ಮಾಡಿ ನಮ್ಮ ಆಯ್ಕೆ ಮಾಡಿ ಸೂಚಿಸಿದ್ದಾರೆ. ಅದರಿಂದ ನಮಗೆ ಜನಪೂರ್ವಕವಾಗಿ ಅಭಿನಂದನೆಗಳು ತಿಳಿಸ್ತಾರೆ. ಓಕೆ ಸರ್. ಸರ್, ತಾವು ಯಾವ ಪಕ್ಷದ ಬೆಂಬಲಿತರಾಗಿದ್ದೀರಾ? ಸರ್, ನನ್ನ ಪಕ್ಷ ನನಗೆ ಇನ್ನೂ, ಯಾಕಂದರೆ ಪಕ್ಷ ಇವತ್ತು ಒಬ್ಬ ನನ್ನ ಸಾರ್ವಜನಿಕ ಬಗ್ಗೆ ಮಾತಾಡ್ತೀನಿ, ಒಂದು ಪಕ್ಷದಿಂದ ಒಂದು ಸಾರ್ವಜನಿಕ ಮುಂದುವರಿಬೇಕಾಗ್ಬಿಡ್ತು. ಅದರಿಂದ ಯಾವಾಗೂ ಇದಾಗ್ಬಾರ್ದು. ಈಗ ಕಾಂಗ್ರೆಸ್ ಪಕ್ಷ ಇರ್ಬೋದು, BJP ಇರ್ಬೋದು, ದಳನೇ ಇರ್ಬೋದು, ಅವ್ರು ಸ್ವಯಾರ್ಜಿತವಾಗಿ ಅವ್ರು ಪಕ್ಷ ಮಾಡ್ಕೊಂಡು ಇದು ಮಾಡಿರ್ತಾರೆ. ಎಲ್ಲ ಪಕ್ಷನೂ ಒಂದೇನೆ, ಯಾರು ಒಳ್ಳೆತನ ಇರ್ತಾರೆ ಆ ಪಕ್ಷಕ್ಕೆ ನಾವು ಅಭಿವೃದ್ಧಿಯಾಗಿ ಅವ್ರು ಸೂಚಿಸ್ಕೊಂಡು ಅವ್ರ ಬೆಂಬಲ ಒಳ್ಳೆ ಪಕ್ಷಕ್ಕೆ ಬೆಂಬಲ ಕೊಟ್ಕೊಂಡು ಅವ್ರಿಗೆ ಒಳ್ಳೆ ಕೆಲಸ ಮಾಡ್ಕೊ ಹೋಗಕ್ಕೆ ಇಷ್ಟಪಡ್ತೀರಾ ಸರ್. ಮೇಡಮ್, ಈಗ ಟೋಟಲ್ ಎಷ್ಟು ಓಟ್ ಬಂದಿದೆ ಸರ್? ಸರ್, ಟೋಟಲ್ 258 ಮತ ಬಂದೈತೆ ಟೋಟಲ್. ಲೀಡಿಂಗು ಸರ್? ಲೀಡಿಂಗು 98 ಮತದಲ್ಲಿ ಲೀಡಿಂಗ್. 98 ಮತಗಳ ಅಂತದಿಂದ ಗೆದ್ದಿದ್ದಾರೆ. ಓಕೆ ಸರ್. ಸರ್, ನೀವು ರಾಜಕೀಯಕ್ಕೆ ಬರಬೇಕು ಅಂದ್ರೆ ಯಾವ್ದಾದ್ರು ಸಂಘ ಸಂಸ್ಥೆ ಕಡೆಯಿಂದ ಬಂದಿರಾ, ಇಲ್ಲ ಸ್ವಇಚ್ಛೆ ಅಂದ್ರೆ ಬಂದ್ರ? ಸರ್, ಸ್ವಯ ಇಚ್ಛೆಯಿಂದ ಬಂದಿರೋದು. ಸ್ವಂತ ಇಚ್ಛೆಯಿಂದ? ಇಚ್ಛೆಯಿಂದನೇ. ನಾವು ಏನೇ ಮಾಡಿದ್ರು ನಮ್ಮ ಅಪ್ಪ ಅಮ್ಮ ಕಳಿಸಿರೋ ಬುದ್ಧಿ ಇದು, ಉಚ್ಚೆ ಕುಡಿದ್ರು ಇಚ್ಛೆ ಕುಡಿದ್ರೆ ದೇಶ ಅಂತಲೋ ಸ್ವತಂತ್ರ ಹೋಗಿ ಅಂತ ಹೇಳೋರೆ, ಆ ಮಾತನ್ನ ಪಾಲಿಸ್ತೀನಿ. ಯಾರಿಂದನೂ ಬೆಳೆ ತೋರಿಸ್ಕೊಳಲ್ಲ, ಬಟ್ ನಮ್ಮ ಯದೇಪೂರ್ವಕ ಬಂದ್ಬೇಕು, ಆತ್ಮವಿಶ್ವಾಸವಾಗಿ ಇರಬೇಕು, ಜನಗೋಸ್ಕರ ನಾವು ಬೆಳಿಬೇಕು. ಅದಕ್ಕೆ ಮಾಡಿದ್ದೀನಿ. ಓಕೆ ಸರ್. ಸರ್, ನಿಮಗೆ ರಾಜಕೀಯದಲ್ಲಿ ಗುರುಗಳು ಅಥವಾ ಬೆನ್ನೆಲುಬಾಗಿ ಯಾರಿದ್ದಾರೆ? ಸರ್, ಗುರುಗಳು ಅನ್ನೋದು ನನ್ನ ಗುರುಗಳು ಆಗಿ ನನ್ನ ಕಸಬದಲ್ಲಿ ಕಲ್ಪತ್ತು ಅಂದ್ರೆ ನಮ್ಮ ಅಪ್ಪನೇ ಗುರು. ನನಗೆ ತಂದೆಯವರೇ ಗುರು ಅಂತ ಹೇಳ್ಬೋದು. ತಾಯಿ ರಾಜಕೀಯದಲ್ಲಿ ಬರಬೇಕು ಅಂದ್ರೆ ನನ್ನ ತಾಯಿ ನನಗೆ ಗುರು ರಾಜಕೀಯದಲ್ಲಿ. ಯಾಕಂದ್ರೆ ಒಬ್ಬ ರಾಜಕೀಯ ವ್ಯಕ್ತಿ ಹಿಂಗ್ ಬಾಡ್ಬೇಕು, ಬಿಟ್ಬೇಕು, ಕುಟ್ಟಿ ಬೆನ್ನ ಯಾವ್ದಿರೋ ಟೇಬಲ್ ಕುಟ್ಟಿ ಮಾತಾಡೋ ವ್ಯಕ್ತಿ ಅಂದ್ರೆ ಆತರ ಎದೆ ನೀನು ಹೋಗಿ ಮುಂದೆ ನುಗ್ಗು, ನಾನು ಇದೀನಿ ಅಂತ ಸಪೋರ್ಟ್ ಕೊಟ್ಟಿದ್ದು ನಮ್ಮ ಅಮ್ಮನೆ. ನಿಮ್ ತಾಯಿಯವರು ಅಂತ ಹೇಳ್ಬೋದು ಅಂದ್ರೆ ಗುರುಗಳು ನಿಮ್ ತಾಯಿ ತಂದೆ ಅಂತ ಹೇಳ್ಬೋದು ಸರ್. ಓಕೆ ಸರ್. ಸರ್, ಅಟ್ ಪ್ರೆಸೆಂಟ್ ತಮ್ಮ ಗ್ರಾಮದಲ್ಲಿ ಅತಿ ಹೆಚ್ಚು ಕುಂದುಕೊರತೆ ಅಂದ್ರೆ ಏನೇನಿದೆ? ಸರ್, ಕುಂದುಕೊರತೆ ಅಂದ್ರೆ ಇವತ್ತು ವಾಟರ್ ನೀರಿಗೆ ತುಂಬಾ ಕೊರತೆ ಇತ್ತು, ಐತೆ ಇವತ್ತು. ಆಲ್ಮೋಸ್ಟ್ ನೀರನ್ನ ಸೌಲಭ್ಯಗಳನ್ನ ತರಬೇಕು. ನೀರು ಮನೆಗೂ ಗಂಟೆಗೆ 24 ಗಂಟೆ ಬೇಡ, 12 ಗಂಟೆ ನೀರು ತರಿಸ್ಬೇಕು ಅಂತ ನಮ್ಮಲ್ಲಿ ಭಾವನೆ ಐತೆ. ನಾವು ಈಗ ಬಂದು 3 ತಿಂಗಳು ಆಗೈತೆ, ಗೆದ್ದು 3-4 ತಿಂಗಳು, ಇನ್ನು 5 ವರ್ಷ ಅಂದ್ರೆ ಇನ್ನು 4.5 ವರ್ಷ ಐತೆ. 4.5 ವರ್ಷ ಗಂಟೆ ಅಲ್ಲಿ ಕಂಪ್ಲೇಂಟ್ ಮಾಡಬೇಕು, ಮಾಡೇ ಮಾಡಬೇಕು. ಊರ್ನ ಗ್ರಾಮ ಸ್ವಚ್ಛ, ಊರ್ನ ಏನ್ ಮಾಡ್ಬೇಕು ಅಂದ್ರೆ ಅಭಿವೃದ್ಧಿ ಮಾಡಿ ಸ್ವಚ್ಛ ಗ್ರಾಮ ಮಾಡಬೇಕು. ಇವತ್ತು ನಮ್ಗೆ ಮಾಡವ್ರ ಅನ್ನೋದು ಒಂದು ಅಭಿಮಾನದಿಂದ ನಾವು ಮಾಡ್ಬೇಕು. ಓಕೆ ಸರ್. ಸರ್, ಈಗ ತಮ್ಮ ಊರಿನ ಗ್ರಾಮಸ್ಥರು ನಿಮ್ಮ ಹತ್ರ ಬಂದು ಯಾವ ಒಂದು ಕೊರತೆ ಬಗ್ಗೆ, ಕುಂದುಕೊರತೆ ಬಗ್ಗೆ ಅತಿ ಹೆಚ್ಚಾಗಿ ಹೇಳ್ಕೋತಾರೆ? ಸೊ ಅವರು ಎಲ್ಲಾನು ಹೇಳ್ಕೋತಾರೆ. ಯಾಕಂದ್ರೆ ಎಲ್ಲ ಈಗ ಸೌಲಭ್ಯಗಳು ಮೋರಿ ಇವತ್ತು ಸೊಳ್ಳೆಗಳಿಂದ ಸುಮಾರು ಜನ ಈ ಕಾಯಿಲೆ ಗೊತ್ತು, ರೋಗ ರುಜಿನ ಬರ್ತಾ ಇದೆ. ಆಲೋಚನೆ TV ನೋಡ್ತಿದೀವಿ, ಆಮೇಲೆ ರೇಡಿಯೋ ಕೇಳ್ತಿದೀವಿ, ಇವತ್ತು ಏನೇನೋ ಆಕ್ಟಿವಿಟೀಸ್ ಐತೆ. ಆಲ್ಮೋಸ್ಟ್ ಎಲ್ಲಾನು ಸೌಲಭ್ಯಗಳು ಮಾಡಿರಪ್ಪ ಮಟ್ಟಿ, ನೀವು ಕುತ್ಕೋಬೇಡಿ. ಯಾಕಂದ್ರೆ ಮುಂದೆ ಫ್ಯೂಚರಲ್ಲಿ ನಿಮಗೆ ಬೆಳಿಬೇಕು. ಇನ್ನ ನೀವು ಈಗ ತಾಲೂಕ್ ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ಅದಕ್ಕೆ ಟಾರ್ಗೆಟ್ ಮಾಡಿ ನಾವೆಲ್ಲ ಸಪೋರ್ಟ್ ಕೊಡ್ತೀವಿ ಅನ್ನ ಸೌಲಭ್ಯಗಳು ಹೇಳಿದರೆ ಅದಕ್ಕೆ ನಾವು ಏನ್ ಮಾಡ್ತೀವಿ, ನಮ್ಮ ಮನೆ ಮಕ್ಕಳಂಗೆ ನಾವು ಏನ್ ಮಾಡ್ಬೇಕು ಮನೆ ಮಕ್ಕಳಂಗೆ ಅದು ಮಾಡ್ಬೇಕು ಅಂತ ಮಾಡ್ತೀವಿ ಸರ್. ಓಕೆ ಸರ್. ಸರ್, ಈಗ ಸರ್ಕಾರದಿಂದ ಅನುದಾನ ಅಂತ ಬಂದ್ರೆ ನಿಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಯಾವ ಒಂದು ಒಳ್ಳೆ ಕೆಲಸ ಮಾಡಕ್ ಇಷ್ಟಪಡ್ತೀರಾ ನೀವು? ಸರ್, ಅನುದಾನ ಏನ್ ಬರ್ತದೆ, ಈಗ ಒಬ್ರು ವಿಧವೆ ಅವ್ರು ಇರ್ಬೋದು, ಈಗ ಆಲ್ಮೋಸ್ಟ್ 60 ವರ್ಷಕ್ಕಂಟೆ ಸಾಯ್ತಿದ್ರು ಅವತ್ತು, ಇವತ್ತು ಅರ್ಧ ವಯಸ್ಸಿಗೆಲ್ಲ ಸತ್ತೋಗ್ಬಿಡ್ತಾವ್ರೆ. ಆಲ್ಮೋಸ್ಟ್ ಅವ್ರಿಗೂ ಅಭಿವೃದ್ಧಿ ಆಗಬೇಕು, ಅವ್ರಿಗೂ ಫ್ಯೂಚರ್ ಅಲ್ಲಿ ಇಂಥವ್ರ ಹೆಸರಿಂದ 4 ಜನ ಊಟ ಮಾಡ್ತಿದೀವಿ ನಮ್ಮ ಮನೇಲಿ ಅಂತ ಒಂದು ಭಾವನೆ ಬರಬೇಕು. ಅದೊಂದು ಅನುದಾನದಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಇದು 60 ವರ್ಷಕ್ಕೆ ಪಿಂಚಣಿ ಇತ್ತು, ಈಗ 65 ವರ್ಷಕ್ಕೆ ಅಂತ ಹಾಕವ್ರಲ್ಲ ಸರ್. ವಯಸ್ಸಾದವ್ರಿಗೆ ಅದು ಆಲ್ಮೋಸ್ಟ್ ಗವರ್ಮೆಂಟ್ ಮಾಡಿ ಕೆಲಸ, ಅದು ಏನ್ ಮಾಡೋ ಕೆಲಸ ಅದಿರಲಿ. ಈಗ ನಾನೇನಾದ್ರು ಯಾರ್ಯಾರು ತೀರೋಗ್ಬಿಡ್ತಾರೆ ಫಸ್ಟ್, ಅದೊಂದು ಫಸ್ಟ್ ಆಫ್ ಆಲ್ ಅದು ತಗೋತೀನಿ ರೆಕಾರ್ಡು. ಸೆಕೆಂಡ್ ಬಂದು ಮುಂದೆ ಊರಿಗೆ ಏನೇನು ಸೌಲಭ್ಯಗಳು ಬರ್ತದೆ ಅದನ್ನು ನನಗೆ ಕುಡಿ ಅಂತ ಕೇಳ್ಕೊಂಡು ಅದು ಮಾಡೋಕ್ಕೆ ಇಷ್ಟಪಡ್ತೀರಾ ತಾವು? ಓಕೆ ಸರ್. ಸರ್, ಅಟ್ ಪ್ರೆಸೆಂಟ್ ರಾಜಕೀಯಕ್ಕೆ ವಿದ್ಯಾರ್ಹತೆ ಬೇಕಾ ಬೇಡವಾ ಸರ್? ಸರ್, ನಾವು ಎಷ್ಟು ಅನ್ಎಜುಕೇಟೆಡ್ ನಮ್ಮ ತಾಯಿ ಇರ್ಬೋದು, ಎಜುಕೇಟೆಡ್ ನಾನು ಇರ್ಬೋದು, ಇನ್ನು ಮಧ್ಯವರ್ತಿಗಳು ಎಜುಕೇಶನ್ ಪರ್ಸನ್ ಇರ್ಬೋದು, ವಿದ್ಯಾರ್ಥಿ ಇಲ್ಲನೇ ಇರ್ಬೋದು, ಆಲ್ಮೋಸ್ಟ್ ರಾಜಕೀಯ ಏನು ಬೇಕು ಅಂತಂದರೆ ತಿಳುವಳಿಕೆ.
ಅವ್ರು ಮಾಡೋ ಚೈತನ್ಯ, ಅವ್ರ ರಾಜಕೀಯದಲ್ಲಿ ಬೆಳಿಬೇಕು ಅಂದ್ರೆ ಓದ್ಲೇಬೇಕು ಅಂತಲ್ಲ, ಅವ್ರ ಮನಸ್ಸಪೂರ್ವಕವಾಗಿ ಬಂದು ನಾನು ಇಂಥ ಕೆಲಸ ಮಾಡಬೇಕು ಅಂತ ಅಟಚರೋಗಿದ್ರೆ ಮಾಡೇ ಬಿಡ್ತ ಸರ್. ರಾಜಕೀಯನೇ ಬೇಕು, ಓದಲೇಬೇಕು ಅಂತಲ್ಲ, ಓದಿ ಇಲ್ದೇ ಬೇಕು ಅಂತಲ್ಲ. ಓಕೆ ಸರ್. ಸರ್ ಅಟ್ ಪ್ರೆಸೆಂಟ್ ರಾಜಕೀಯಕ್ಕೆ ಯುವಕರು ಅಂದರೆ ನೀವೊಬ್ರು ಯುವಕರಾಗಿ ಇದ್ಕೊಂಡು ಈಗಿನ ರಾಜಕೀಯಕ್ಕೆ ಯುವಕರು ತುಂಬ ಮುಂದೆ ಬರ್ತಾ ಇದ್ದಾರೆ, ಅವ್ರಿಗೆಲ್ಲ ಈ ಸಂದರ್ಭದಲ್ಲಿ ಯಾವ ಒಂದು ಒಳ್ಳೆ ಮಾತು ಹೇಳಕ್ಕೆ ಇಷ್ಟಪಡ್ತಾರೆ ನಿಮ್ಮ ಕಡೆಯಿಂದ? ಸರ್ ಯುವಕರು ಇವತ್ತು ಯುವಕರು ಇವತ್ತು ಹೇಳೋದು, ಬಟ್ ನಾನು ಹೇಳೋದು ಇವತ್ತು ನನ್ನ ತಿದ್ದಿ ಪಕ್ಷ ಈಗ ನನ್ನ ಹತ್ರ ನಾನು ತಿನ್ನೋಗ್ಬಿಟ್ಟು ಒಳಗಡೆ ಇನ್ನೊಬ್ಬನ ಯಾವಾಗ ಇನ್ನೊಂದು ನೋಡಿ ಕೊಟ್ಟಾಗ ಅದು ಹೋಯ್ತಾರಲ್ಲ, ಅದು ಯುವಕರಲ್ಲ, ಅದು ಯುವಕರೇ ಬೇರೆ. ಯುವಕರು ಅಂದರೆ ಇವನು ನನಗೆ ಸ್ವಾರ್ಥಿ ಇರ್ಬೋದು, ಇನ್ನೊಬ್ಬನು ಇರ್ಬೋದು, ಇವನು ಕೆಲಸ ಮಾಡ್ತಾನೆ ಅಂತ ವ್ಯಕ್ತಿತ್ವ ಕಣ್ಮೇಲೆ ಅವ್ನು ಸಪೋರ್ಟ್ ಮಾಡಬೇಕು, ಬೆಂಬಲ ಬೆನ್ನ ಹಿಂದ್ಗಡೆಯಿಂದ ಬಲ ಕೊಡಬೇಕು ಹೊರ್ತು. ಇವತ್ತು ಅವನು 100 ರೂಪಾಯಿ ಕೊಟ್ಟ 200 ರೂಪಾಯಿ ಕೊಡ್ತಾನೆ, ಆ ರಾಜಕೀಯ ನಂಗೆ ಬೇಕಾಗಿಲ್ಲ ಸರ್. ಯುವಕರು ನಾನು ಕಟ್ಕೊಳ್ಳೋದು, ವಯಸ್ಸಾದ ವ್ಯಕ್ತಿಗಳು ಇರ್ತಾರೆ ಸರ್. ನೀವು ನಾನು ಅನ್ನೋದು ಒಬ್ಬ ವ್ಯಕ್ತಿ ಒಳ್ಳೆಯವನು ಕೆಟ್ಟವನು ಅಂತ ಸೂಚಿಸೋರು ಅವರು. ಹೌದು, ಇವತ್ತು ನನ್ನ ಸ್ಥಾನ ಇವತ್ತು ಒಳಗಡೆ ಓಟ್ ಹಾಕಿ ಸ್ವಾಮಿ ಅಂತ ಕೈ ಮುಗಿತು, ಈಚೆಗಡೆ ಒಳಗಡೆ ಹೋದ್ಮೇಲೆ ಅವ್ನಿಗೆ ಯಾಕೆ ಹಾಕ್ಬೇಕು, ಬೇರೆ ಕಡೆ ಹಾಕ್ಬೇಕು. ಒಳ್ಳೆ ವ್ಯಕ್ತಿ ಯಾರು ಅವ್ನು ಸೂಚಿಸಿ ಹಾಕ್ಬೋದು, ನಾವು ದುಡ್ಡಿಗೋಸ್ಕರ ಯಾರು ಮಾರ್ಕೊಳ್ಳಲ್ಲ ಹಕ್ಕನ್ನ, ಅದು ನನ್ನ ಪಾಲಿಸಿ. ಓಕೆ ಸರ್. ಸರ್ ನಿಮ್ಮ ಪಂಚಾಯತಿಲಿ ಟೋಟಲ್ ಎಷ್ಟು ಸದಸ್ಯರು ಇದ್ದಾರೆ ಸರ್? ಸರ್ ಟೋಟಲಿ 35 ಮೆಂಬರ್ ಇದ್ದಾರೆ. 35. ಇನ್ನು ಉಳಿದ 34 ಜನಕ್ಕೆ ನಿಮ್ಮ ಕಡೆಯಿಂದ ಅಭಿವೃದ್ಧಿ ಕೆಲಸದ ಬಗ್ಗೆ ಏನೊಂದು ಒಳ್ಳೆ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಸರ್? ನಾನು ಇನ್ನೇನಲ್ಲ, ನನ್ನ ಪಂಚಾಯತಿ ಮೆಂಬರ್ಗಳಿಗೆ ಹೇಳೋದು, ನಮ್ಮ ಸದಸ್ಯರುಗಳು ಹೇಳೋದು, ಅಧ್ಯಕ್ಷರಿರ್ಬೋದು ಉಪಾಧ್ಯಕ್ಷರಿರ್ಬೋದು ಸದಸ್ಯರುಗಳು ಎಲ್ಲರಿಗೂ ಹೇಳೋದು ಏನಂದರೆ, ನೀವು ಎಷ್ಟೇ ನೀವು ಏನೇ ಮಾಡಿ ಏನೇ ಬಿಡಿ ಸ್ವಯೋಜಿತ, ಬಟ್ ಊರ ಅಭಿವೃದ್ಧಿನ ಕ್ಲೀನಾಗಿ ಮಾಡಿ. ಫಸ್ಟು ಹಳೆಯೊಬ್ಬರು ಏನು ಮಾಡಿ ಉಗಿಸ್ಕೊಂಡಿದ್ದಾರೆ ಅದನ್ನು ಯಾರು ಅಪ್ಪಿ ತಪ್ಪಿ ಮಾಡಲೇಬೇಡಿ ಅನ್ನೋ ನಾನು ತುಂಬ ಬೇಡಿಕೆ ಸರ್. ಇವತ್ತು ನಾನು ಮೊನ್ನೆ ನನ್ನ ಆಳ್ನಳ್ಳಿ ಹೇಳಿದ್ದು, ನೀವು ಒಂದೊಂದು ಓಟ್ಗೆ 1,000 ಕೊಟ್ಟು ನೀವು ಗೆದ್ದಿದ್ರಿ ಅಲ್ವಾ, ಒಂದು ವಾರದಿಂದ ನೀರಿರಲಿಲ್ಲ, ಅದು ನನಗೆ ಗೊತ್ತು. ಪಾಪ ಅವರು ಕುಡಿಯೋಕ್ಕೆ ನೀರಿರಲಿಲ್ಲ, ಬಟ್ ಜನಗಳಿಗೆ ಸ್ನಾನ ಮಾಡೋಕ್ಕೂ ಒಂದು ವಾರ 10 ದಿವಸ ಇರಲಿಲ್ಲ. ನೀವು ಅದೇ ಒಂದೊಂದು ಟ್ಯಾಂಕರ್ 400 ರೂಪಾಯಿ ಕೊಟ್ಟು 400 ರೂಪಾಯಿ ಒಂದೊಂದು ಬೀದಿಗೆ 3 ಟ್ಯಾಂಕರ್ ಕಳಿಸಿದ್ರೆ ಮುಖ ತೊಳಕ್ಕೆ ನೀರು ಇರ್ತಿತ್ತು. ನೀವು ಆ ಕೆಲಸ ಮಾಡು ಫಸ್ಟು ಅಂತ ಹೇಳಿದ್ದೀನಿ ನಾನು. ಓಕೆ ಸರ್. ಸರ್ ಕೊನೆಯದಾಗಿ ನಮಗೆ ಮತ್ತೊಂದು ಪ್ರಶ್ನೆ ಸರ್, ಇವತ್ತು ಮೇಡಮ್ ಅವರು 2 ಬಾರಿ ಸೋತು ಈ ಬಾರಿ ಒಂದು ಒಳ್ಳೆ ಮತಗಳನ್ನ ತಗೊಂಡು ಗೆಲ್ಲಬೇಕು ಅಂದ್ರೆ ತಮ್ಮ ಊರಿನ ಮತ ಬಂದವರೇ ಕಾರಣ. ಅವರು ಒಂದು ಅಮೂಲ್ಯವಾದ ಮತಗಳನ್ನ ಹಾಕಿ ಗೆಲ್ಲಿಸಿದ್ದಾರೆ, ಅವ್ರಿಗೆ ಯಾವ ರೀತಿ ಒಂದು ಕೃತಜ್ಞತೆ ಸಲ್ಲಿಸೋಕೆ ಇಷ್ಟಪಡ್ತೀರ ಈ ಸಮಯದಲ್ಲಿ? ಆತ್ಮೀಯ ಬಂಧುಗಳಾಗಿರ್ಬೋದು, ನನ್ನ ಜಾತಿ ಮತದಾರ ಆಗಿರ್ಬೋದು, ಎನಿ ಒನ್ ಕ್ಯಾಸ್ಟ್ ಜನ ಇರ್ಬೋದು ಸರ್, ಎಲ್ಲ ಬೆಂಬಲ ಇದ್ದೇನೆ ನಾವು ಮುಂದೆ ಬರ್ಬೇಕಾರೆ. ಎನಿ ಒನ್ ಜನ ಇಂದನೇ ನಾವು ರಾಜಕೀಯ ವ್ಯಕ್ತಿಗಳು ಯಾರೇ ಇರ್ಬೋದು, ಒಂದೊಂದು ಓಟ್ನು ಒಂದೊಂದು ಹಕ್ಕೂ ನಮಗೆ ಒಂದೊಂದು ಲಕ್ಷ ಇದ್ದಂಗೆ ಸರ್. ಆದ್ರೂ ನನಗೆ ಇದೊಂದು ಕೃತಜ್ಞತೆಗಳು ಹೇಳ್ತೀನಿ ನಾನು. ಏನಪ್ಪ ಅಂದ್ರೆ ನನ್ನ ರಾಜಕೀಯದ ಬಗ್ಗೆ ನನ್ನ ಊರವರು ತುಂಬ ನನ್ನ ಗೌರವ ಕೊಟ್ಟು ಈ ಸತಿ ಕಾಪಾಡೋರೆ, ಬಟ್ ಬೆಳವಣಿಗೆ ನನಗೆ ಫ್ಯೂಚರ್ಗೆ ಚೆನ್ನಾಗಿ ಅನುಕೂಲ ಮಾಡ್ಕೊ. ಓಕೆ ಸರ್. ಸರ್ ಅಂದರೆ ಒಂದು ಸರ್ಕಾರದಿಂದ ಬರೋ ಅನುದಾನ ನೇರವಾಗಿ ಜನರಿಗೆ ಮುಟ್ಟಿಸೋದ್ರ ಮುಖಾಂತರ ಅಭಿವೃದ್ಧಿ ಕೆಲಸ ಮಾಡೋದ್ರ ಮುಖಾಂತರ ಕೃತಜ್ಞತೆ ಸಲ್ಲಿಸೋಕೆ ಇಷ್ಟಪಡ್ತೀನಿ ಸರ್. ಓಕೆ ಸರ್. ಮೇಡಮ್, ಇದೇ ರೀತಿ ನಿಮ್ಮ ರಾಜಕೀಯ ಜೀವನ ಇನ್ನು ಮುಂದೆ ಕೂಡ ಉತ್ತಮವಾಗಿರಲಿ ಅಂತ ಹಾರೈಸ್ತಾ, ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ನಿಂತು ಗೆದ್ದು ಗ್ರಾಮದ ಅಭಿವೃದ್ಧಿ ಮಾಡಲಿ ಅಂತ ನಮ್ಮ ಕಡೆಯಿಂದ ಶುಭ ಕೋರ್ತಾ ಮೇಡಮ್. ಇಷ್ಟು ಹೊತ್ತು ತಮ್ಮ ಮನದಾಳದ ಮತಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್. ಧನ್ಯವಾದ ಮೇಡಮ್. ಬಸವೇಶ್ವರ ನಮ್ಗೆ ಕಾವಲಾಗಿ ಇವತ್ತು ನನಗೆ ಕಾಪಾಡ್ಕೊ ಬಂದವನು. ಓಕೆ.